ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆಯಿಂದ ಮೂಡೆ ಕೊಟ್ಟಿಗೆ ಮಾಡಲು ಮೂಡೆ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ಶವಿ ಭಟ್, ಅನುಗ್ರಹ ಕಿಚನ್ಗೆ ಸ್ವಾಗತ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಬಾಳೆ ಎಲೆನ ಬಾಡಿಸ್ಕೋಬೇಕು. ಊರಲ್ಲಾದರೆ ಸ್ವಲ್ಪ ಇನ್ನೂ ಉದ್ದಗೆ ಹಾಗೆ ಅಗಲವಾಗಿರುವಂತಹ ಬಾಳೆ ಎಲೆನ ತಗೊಳ್ತೀವಿ. ನಂಗಿಲ್ಲಿ ಸಿಟಿನಲ್ಲಿ ಇಷ್ಟೇ ದೊಡ್ಡ ಬಾಳೆ ಎಲೆ ಸಿಕ್ಕಿರೋದ್ರಿಂದ ಇದರಲ್ಲೇ ಮೂಡೆನ ಕಟ್ಕೋಬಹುದು. ಹೇಗೆ ಕಟ್ಟೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ತರ ಬಾಳೆ ಎಲೆಯನ್ನ ಮೊದಲು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇಡೀ ಬಾಳೆ ಎಲೆಯನ್ನು ಕೂಡ ಬಾಡಿಸ್ಕೋಬಹುದು ಅಥವಾ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಕೂಡ ಬಾಡಿಸ್ಕೋಬಹುದು. ಇವಾಗ ನನಗೆ ಮೂಡೆ ಕಟ್ಟೋದಕ್ಕೆ ಬೇಕಾಗುವಷ್ಟು ಬಾಳೆ ಎಲೆನ ಬಾಡಿಸ್ಕೊಂಡಾಯ್ತು. ಇವಾಗ ನಾನಿಲ್ಲಿ ಬಾಳೆ ಎಲೆಯನ್ನ ನೋಡಿ ತೋರಿಸಿರುವಂತೆ ಎರಡು ಭಾಗಗಳಾಗಿ ಮಾಡ್ಕೋಬೇಕು. ಹರಿದ ಬಾಳೆ ಎಲೆ ಇದ್ರೆ ಅದನ್ನ ಮೂಡೆ ಕಟ್ಟೋದಕ್ಕೆ ಉಪಯೋಗಿಸಲ್ಲ, ಯಾಕಂದ್ರೆ ಹಿಟ್ಟು ಹಾಕುವಷ್ಟೊತ್ತಿಗೆ ಅದೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇವಾಗ ನಾನು ಎಲ್ಲಾ ಬಾಳೆ ಎಲೆನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಎರಡು ಬದಿನೂ ಒರೆಸಿಟ್ಕೋಬೇಕು. ಬಾಳೆ ಎಲೆಲ್ಲ ಚೆನ್ನಾಗಿ ಒರೆಸ್ಕೊಂಡ ನಂತರ ನೋಡಿ, ನಾನಿಲ್ಲಿ ತೋರಿಸಿರುವಂತೆ ಬಾಳೆ ಎಲೆಯಲ್ಲಿ ಅದರ ಮಧ್ಯದ ದಂಟು ಸ್ವಲ್ಪ ಇದ್ರೆ ಅದನ್ನು ಕೂಡ ನೀಟಾಗಿ ತೆಗಿಬೇಕು. ಅದನ್ನ ನಾವು ಮೂಡೆ ಕಟ್ಟುವಾಗ ಮೂಡೆ ಕಟ್ಟೋದಕ್ಕೆ ಬಳ್ಳಿಯಾಗಿ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ತೋರಿಸಿರುವಂತೆ ಈ ರೀತಿ ರೌಂಡ್ ಮಾಡಿಕೊಂಡು ಕೆಳಭಾಗವನ್ನ ಕೈಯಲ್ಲಿ ಹಿಡ್ಕೋಬೇಕು. ಇಲ್ಲಿ ತೋರಿಸಿರುವ ಹಾಗೆ ಬಾಳೆ ಎಲೆಯ ಬಳ್ಳಿಯಿಂದನೇ ಗಂಟು ಹಾಕೋಬೇಕು. ಎಲ್ಲ ಮೂಡೆನೂ ರೆಡಿ ಮಾಡುವಾಗ ಒಂದು ಬದಿಗೆ ಮಾತ್ರ ಈ ರೀತಿ ಗಂಟು ಹಾಕಿ ಇಟ್ಕೊಳ್ತೀನಿ. ಇನ್ನೊಂದು ಬದಿಗೆ ನಾವು ಇಡ್ಲಿ ಹಿಟ್ಟು ಹಾಕಿದ ಮೇಲೆ ಗಂಟು ಕಟ್ಟಿ ಬೇಯೋದಕ್ಕೆ ಇಡುವಂಥದ್ದು. ಬಾಳೆ ಎಲೆ ಉದ್ದ ಹಾಗೆ ಅಗಲ ಇದ್ದಷ್ಟು ದೊಡ್ಡ ಮೂಡೆನ ಕಟ್ಕೋಬಹುದು. ಇದು ಒಂದು ಸ್ವಲ್ಪ ಆಗಿನ ಮೂಡೆಗಿಂತ ಉದ್ದ ಇದ್ದಿದ್ರಿಂದ ಒಂದು ಸ್ವಲ್ಪ ದೊಡ್ಡ ಮೂಡೆ ರೆಡಿ ಆಗ್ತಾ ಇದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇದರೊಳಗೆ ಇಡ್ಲಿ ಹಿಟ್ಟನ್ನು ಹಾಕಿ ಹೇಗೆ ಬೇಯಿಸ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ಇದರಲ್ಲಿ ಮಾಡಿರುವ ಕೊಟ್ಟಿಗೆ ತುಂಬಾನೇ ರುಚಿಯಾಗಿರುತ್ತೆ. ಬಾಳೆ ಎಲೆ ಸಿಕ್ಕಾಗ ನೀವು ಕೂಡ ಈ ರೀತಿ ಸುಲಭವಾಗಿ ಮೂಡೆ ಕಟ್ಕೊಂಡು ಕೊಟ್ಟಿಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.